ಶಪೀರ್, ಶಪೀರ್, ಅಕ್ಮಲ್ ಬೇಗೋ, ಇಮ್ರಾನ್, ಇಮ್ರಾನ್ ಖಾನ್, ಫೈರೋಜ್, ಫೈರೋಜ್, ಅಮಾನುಲ್ಲಾ, ಅಮಾನುಲ್ಲಾ, ಇಷ್ಟೇ ಜನ. ಹೌದಪ್ಪ, ಏಳು ಇದ್ದಾರೆ. ಏನೇ ಇದ್ದಾರೆ ಇಲ್ಲ ನೋಡಿ, ಇರ್ಬೋದು ಸೇದ್ ಬಟ್ಟ ಮುಗಿದ ಇದಕ್ಕೆ ಅಷ್ಟೇ ಹೊರತಾಗಾನೆ. ಇನ್ನೇನು ಇವಾಗ ಅದಕ್ಕೆ ನಾನು ಹೇಳ್ತೀನಿ ರಪ್ಪ ಸಾರ್ ಮುಂಚೆ ಮೇರೆ ಇಲ್ಲ ಹೇಳ್ಬಿಡ್ತೀನಿ ರಪ್ಪ ಪ್ರೆಸ್ಗೆ ಆಕ್ಷನ್ ಇಲ್ಲ. ನೀವು ನಮ್ಮ ಯಜಮಾನ್ ಇನ್ನೊಂದು ಹೇಳ್ತೀವಿ ನೋಡು, ಒಂದೇ ನಾವು ಹೇಳೋದು, ಇಲ್ಲಿ ಕಾಂಗ್ರೆಸ್ಸು ಅಧಿಕಾರ ಲಾಲನೆ ಮಾಡಿ ಪಾಲನೆ ಮಾಡಿ ನಮ್ಮ ಹೈಕಮಾಂಡನ್ನು ಯಾಮಾರಿಸಿ ಅಧಿಕಾರಗಳಿಗೆ ಒಂದು ಎರಡು ಮೂರು ಅಧಿಕಾರಿಗಳಿಗೆ ಹೋಗಿ ಕಾಂಗ್ರೆಸ್ಗೆ ದ್ರೋಹ ಮಾಡಿದವರು ಇಲ್ಲ ಅಂತ ನಾವು ಹೇಳೋಲ್ಲ. ಪ್ರತಿ ಎಲೆಕ್ಷನ್ವರೆಗೂ, ನಿನ್ನೆ ಪಿ ಎಲ್ ಡಿ ಬ್ಯಾಂಕ್ ನಡೆದಿರೋ ಎಲೆಕ್ಷನ್ವರೆಗೂ ಟಿಪ್ಪುನವ್ರು ಹೇಳಿದ್ರು ಎಲ್ಲರಿಗೂ ಕೋಪ ಇದೆ, ಮುಚ್ಕೊಳ್ಳೋದಲ್ಲ ಇಲ್ಲ. ನಾವು ಓಪನ್ ಆಗಿ ಮಾತಾಡ್ತು, ಕಾಂಗ್ರೆಸ್ ಕಟ್ಟೋಣ ಎಷ್ಟೋ ಸಲ ಈಗಾಗಿದೆ. ಇದು ಈ ಕಾಂಗ್ರೆಸ್ಸು ತಿಂದು ಪಿ ಎಲ್ ಡಿ ಬ್ಯಾಂಕ್ವರೆಗೂ ಆ ಕಡೆ ಕಾಂಗ್ರೆಸ್ ಲಾಡಿ ಬಿಚ್ಚೋರು, ಈ ಕಡೆ ನಾವು ಕಾಂಗ್ರೆಸ್ ಅನ್ನೋದು ಇದು ಬಂದು ನಮ್ಮ ಕೌನ್ಸಿಲರ್ ಮುಂದೆ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ಬಿಡ್ತೀನಿ ಇವಾಗ, ಅದಕ್ಕೆ ಯಾರು ನಂಬೋಗಿಲ್ಲ. ನಿಸ್ವಾರ್ಥ ಇವಾಗ ಸಫರ್ ಆಗ್ತಾ ಇದ್ದಾರೆ. ನಾನು ತಾಲೂಕು ಸಮಿತಿ ಮೆಂಬರ್ ಆಗಬೇಕು, ನಾನು ಜಿಲ್ಲಾ ಪಂಚಾಯತಿ ಆಗಬೇಕು, ನಾನು ಗ್ರಾಮ ಪಂಚಾಯತಿ ಆಗಬೇಕು, ನಮ್ಮ ಗತಿ ಏನು ಅಂತ ಅಂಥವ್ರನ್ನೆಲ್ಲ ನಾವು ಕರಿತೀವಿ, ಪಾರ್ಟಿ ಕಟ್ತೀವಿ. ಈಗಾಗಲೇ ಬರೋಕ್ಕೆ ಶುರು ಮಾಡಿದ್ದಾರೆ. ಅಂಥವ್ರು ಯಾರು ಹೇಳಿದ್ದಾವೆ ಕಾಂಗ್ರೆಸ್ ಯಾರೋ ಹೇಳಿ ಯಾರೋ ಹೇಳಿದ ಮಾತುಗಳು. ಇನ್ನೂ ಒಂದು ಹೇಳ್ತೀನಿ, ಈ ಲೇಡೀಸ್ ಕಾಂಗ್ರೆಸ್ ಕೆಡೋದಕ್ಕೆ ಕಾರಣ ಒಂದಿದೆ, ಯಾರೋ ಒಬ್ಬ ನಮ್ಮ ಕೊತ್ತೂರು ಮಂಜುನಾಥ್, ನಾನು ಪಿ ಎಲ್ ಬ್ಯಾಂಕ್ನಲ್ಲಿ ಕೂಡ ಯೂಟ್ಯೂಬ್ನಲ್ಲಿ ಕೊಟ್ಟೆ, ಸೌಹಾರ್ದತೆಯಾಗಿ ನಾವು ಅವ್ರಿಗೆ ಕೊಟ್ಟೆ. ಅದನ್ನ ತಿಳ್ಕೊಳ್ಳಿಲ್ಲ, ಇಂಥ ಎಲೆಕ್ಷನ್ಗೆ ಬರಬಾರ್ದು. ನೀನೊಬ್ಬ ಮಾಜಿ ಶಾಸಕರಾಗಿದೆಯಾ, ನೀನು ಲೀಡರ್ ಆಗಿರೋವಾಗ ಸಣ್ಣ ಎಲೆಕ್ಷನ್ಗೆ ನೀನು ಬರಬಾರ್ದು, ನಾವೇ ಹೋಗ್ತಾ ಇಲ್ಲ ಅಂತ ಕೂಡ ಹೇಳಿದ್ವಿ ನಾವು. ಅದನ್ನ ಅರ್ಥ ಮಾಡ್ಕೊಳ್ಳ, ಆತನ ಕೆಡಿಸ್ತಾ ಇರೋರು ಒಬ್ರು ಇದ್ದಾರೆ. ಏನು ಇಲ್ಲಿದ್ದೀವಿ, ನಮ್ಮ ಯಜಮಾನರಿಗೆ ಬಂದು ಹೇಳಿದ್ದಾರೆ ಕ್ಯಾಶ್ ಸರ್ಟಿಫಿಕೇಟ್ ಆಗೋದ್ರಣ್ಣ ಎಲ್ಲರಿಗೂ ಬಿಡೋರೆ, ಅವನು ಅವನು ನಂಬಬೇಡಿ ಬಂದು ಹೇಳಿದ್ದಾರೆ. ಅವ್ರು ಒಂದೇ ಮಾತು ಹೇಳೋದು ಡೆಲ್ಲಿಯಲ್ಲಿ ಕೂಡ, ಏಯ್ ನಾವು ಮಾತು ಕೊಟ್ಟಿದ್ದೀವಿ, ನಾವು ಮಾತು ಕೊಟ್ಟಿದ್ದೀವ್ರಿ ದೇವಸ್ಥಾನದಲ್ಲೇ, ನಾನು ಅವ್ರು ಬಿ ಪಾರ್ಮ್ ಕೊಡಿಸ್ತೀನಿ ಅಂತ ಹೇಳಿದ್ರು. ನನ್ನನ್ನು ಇಟ್ಕೊಂಡು ಮತ್ತೆ ಎಣ್ಣೆಕಲ್ಲಿ ಬಂದು ಹೇಳಿದ್ದಾರೆ, ಆ ಸಾಚತನ ಎಲ್ಲ ಕೆಳಗಡೆ ಹೊಟ್ಟೋಗುತ್ತೆ, ಜನರು ಬುದ್ಧಿ ಹೇಳಕ್ ಬರ್ತಾ ಇದ್ದಾರೆ. ಅದೆಲ್ಲ ಮುಂಚೆ ಬರೋಲ್ಲ, ನಮ್ಮ ಪಾರ್ಟಿ ಅವರಲ್ಲ, ಬಿಟ್ಟು ಹೋಗಿರೋ ಪಾರ್ಟಿ ಅವನು. ಅವನು ಕೆಡಿಸಿರೋದೇ ಅವರು, ಮುಂಜಾನೆ ಕೆಡಿಸಿರೋದು ಅವರೇ, ಕಾಂಗ್ರೆಸ್ ಕೆಡಿಸಿರೋವ್ರೇ ಅಂತ ಅವ್ರು ಯಾವನೇ ಬರಲಿ, ಇಲ್ಲಿ ನಮ್ಮ ವರ್ಕರ್ಸ್ ಒಪ್ಪೋದಿಲ್ಲ, ನಾವು ಒಪ್ಪೋದಿಲ್ಲ, ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ಸೂರ್ಯ ಹಾಕಿರೋನ್ನ ಬೇರೆ ವಿರೋಧ ಪಕ್ಷದವ್ನು ಕರ್ಕೊಳ್ಳೋಣ, ಕಾಮನ್ ಆಗಿರೋದು ಬರೋಣ. ಬರ್ಲಿ, ನಾವು ಜೆ ಡಿ ಎಸ್ ಆಗ್ಲಿ ಬೇರೆ ಪಕ್ಷದಾಗಲಿ ಅಲ್ಲ ಬರ್ತೀವಿ ಅಂತ ನಾವೇನು ಬೇಡ ಅಂತ ಹೇಳಲ್ಲ. ನಮ್ಮವ್ರೇನು ಬೇಡ ಅಂತ ಯಾವತ್ತೂ ನಮ್ಮ ಯಜಮಾನ್ರು ಹೇಳಿಲ್ಲ. ನಮ್ಮಲ್ಲಿದ್ದು ನಮಗೆ ಚೂರಿ ಹಾಕಿ ನಮ್ಮ ಅನ್ನ ತಿಂದು ನಮ್ಮ ಅಧಿಕಾರ ಮಾಡಿರೋರಿಗೆ ಸ್ಥಾನ ಇಲ್ಲ. ನನಗೆ ಗಂಟಾ ಘೋಷವಾಗಿ ಹೇಳ್ತಾ ಇದ್ರಿ, ನಾವು ಯಾರು ಏನಾದ್ರು ನೀವು ಮಾತಾಡ್ಕೊಳ್ಳಿ, ನೀವು ಪ್ರೆಸ್ ಮುಂದೆ ನಾವು ಎಂತ ದೊಡ್ಡ ಯಾವತ್ತು ಹೇಳೋದು ಕಳ್ಳ ಸುಳ್ಳು ಬೇಡ. ಅವ್ರು ಸೇರಿಸೋದು ಇಲ್ಲ, ಅವ್ರು ನಮ್ಗೆ ಬೇಡವೂ ಬೇಡ. ಜನ ಇದ್ದಾರೆ ಇವಾಗ ಲೋಕಲ್ ಹೊಸಬ್ರು ಬರ್ಲಿ ಬಿಡಿ, ಎಷ್ಟು ಜನ ಬರ್ತಾರೆ ಬರ್ಲಿ ಬರ್ಲಿ, ಹೊಸ ನಾಯಕತ್ವದು ಬರ್ಲಿ, ಯಾರಾದ್ರೂ ಬರ್ಲಿ ಬರ್ಲಿ, ಕಟ್ಟೋಣ ಪಕ್ಷ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.